ಓದಿ ಮುಗಿತಾ ಇರಬೇಕಾದ್ರೆ ಅವ್ರು ಹೇಳಿದವ್ರು ನನ್ನ ಮೇಷ್ಟ್ರೆ ಆಂಧ್ರದಲ್ಲಿ ಸೈಕಾಲಜಿ ಇಲ್ಲ, ದೇ ಆರ್ ಇನ್ವೈಟಿಂಗ್ ಯು, ಗೋ ಅಂಡ್ ಸ್ಟಾರ್ಟ್ ಸೈಕಾಲಜಿ. ಸೊ ವೆಂಕಟೇಶ್ವರ ಯೂನಿವರ್ಸಿಟಿ ತಿರುಪತಿ, ಅಲ್ಲಿ 1959 ಆಗಸ್ಟ್ನಲ್ಲಿ ಓದೆ. ನನಗೇನು ಅಂಥ ದೊಡ್ಡ ಆ್ಯಂಬಿಷನ್ ಏನಿಲ್ಲ, ನನಗೆ ಇದ್ದಿದ್ದೆಲ್ಲ ಸೈಕಾಲಜಿ, ನಾನು ನನ್ನ ವಿದ್ಯಾರ್ಥಿ, ದಟ್ಸ್ ಆಲ್. ಮೈ ವರ್ಲ್ಡ್ ಈಸ್ ಮೇಡ್ ಅಪ್ ಆಫ್ ಮೈ ಸ್ಟೂಡೆಂಟ್ಸ್. ಇನ್ಫ್ಯಾಕ್ಟ್ ನನಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆ ಒಂದು ಟೆಕ್ಸ್ಟು ಸೈಕಾಲಜಿ ಆಫ್ ಫಾರ್ ನರ್ಸಸ್, ನರ್ಸಸ್ಗೆಲ್ಲ ಅದು ವ್ಯಾಪಾರಕ್ಕಾಗಿ ಮಾಡಿದ್ದು, ಇಟ್ ವಾಸ್ ಎ ಸೈಕಾಲಜಿ ಟೆಕ್ಸ್ಟ್. ಅವ್ರು ಮೆಡಿಸಿನ್ ಪ್ರೊಡ್ಯೂಸ್ ಮಾಡ್ತಿದ್ದರು, ಅವ್ರೇನು ಹೇಳಿದ್ರು ಗೊತ್ತಾ, ಯಾವಾಗಲೂ ಪ್ರಾಕ್ಟಿಕಲ್ ಔಟ್ಕೊಬಿಟ್ಟು ಪಬ್ಲಿಷರ್ಸ್ದು ನೋಡಿ, ಅದು ಬರೀ ಸೈಕಾಲಜಿ ಇಂಟ್ರೊಡಕ್ಷನ್ ಟು ಸೈಕಾಲಜಿ ಅಂದರೆ 1,000 ರೂಪಾಯಿ ಖರ್ಚು ಮಾಡಬೇಕಾದ್ರೆ 5 ವರ್ಷ ಬೇಕಾಗುತ್ತೆ. ಸೈಕಾಲಜಿ ಫಾರ್ ನರ್ಸಸ್ ಅಂದರೆ ಬೇಗ ಖರ್ಚಾಗುತ್ತೆ ಅಂದರು. ಅದ್ಯಾಕಪ್ಪ ಅಂದರೆ ಸೈಕಾಲಜಿ ಓದೋ ಹುಡುಗರು ಇಂಡಿಯಾದಲ್ಲೂ 1,000 ಜನ, ನರ್ಸಿಂಗ್ ಓದೋರು 10,000 ಜನ ಇದ್ದಾರೆ. ಸೊ 10,000 ಕಾಪಿ ಖರ್ಚಾಗುತ್ತೆ ಅಂದ್ಬಿಟ್ಟು ದೇ ಕಾಲ್ಡ್ ಇಟ್ ಸೈಕಾಲಜಿ ಫಾರ್ ನರ್ಸಿಂಗ್. ಆ್ಯಂಡ್ ರೀಸೆಂಟ್ಲಿ ಇದೇ ಸೈಡ್ ಇಲ್ಲ ಇಲ್ಲ ತಪ್ಪು, ಇಟ್ ಇಸ್ ಜಸ್ಟ್ ಜನರಲ್ ಸೈಕಾಲಜಿ. ಆದ್ದರಿಂದ ಇಂಟ್ರೊಡಕ್ಷನ್ ಟು ಸೈಕಾಲಜಿ ಅಂತಲೇ ಹೆಸರಿಕ್ತೀವಿ ಅಂತ ಮೊನ್ನೆ ಬಂದು ಹೇಳಿದ್ರು, ಅದು ಬೇರೆ ವಿಚಾರ. ಹೀಗೆ ನಾನು ಆಂಧ್ರಕ್ಕೆ ಹೋದೆ. ಸ್ಪೆಕ್ಯುಲಿಯರ್, ನಾನು ಕನ್ನಡದ ಮನುಷ್ಯ, ತೆಲುಗರಿಗೆ ಇಂಗ್ಲೀಷ್ನಲ್ಲಿ ಸೈಕಾಲಜಿ ಹೇಳ್ಕೊಬೇಕು, ಯೋಚನೆ ಮಾಡಿ ಇಲ್ಲಿ ಕನ್ನಡ ಹೇಗೆ ಬರಬೇಕು. ಆದರೆ ನನ್ನ ಹಿರಿಯ ಮಿತ್ರರು ರಾಷ್ಟ್ರಕವಿ ಶಿವರುದ್ರಪ್ಪನವರು, ನನಗೆ ಬಹಳ ಬೇಕಾದವರು, ಅವರು ಅದೇನು ಕಂಡ್ರು ನನಗೆ ಗೊತ್ತಿಲ್ಲ, ನೋ ನಿನಗೆ ಕನ್ನಡ ಚೆನ್ನಾಗಿ ಬರೆಯೋಕ್ಕೆ ಬರ್ತದೆ, ಕನ್ನಡ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಬರಿತೀನಿ ಅಂತ, ನಾನು ಚೆನ್ನಾಗಿ ಬರಿತೀನಿ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲು, ನೀನು ನಾ ಬರೀತೀಯ. ಅವರು ಕನ್ನಡ ಪ್ರೊಫೆಸರ್ ಆಗಿದ್ದಾಗ ಬೆಂಗಳೂರಿನಲ್ಲಿ ಸಾಧನೆ ಅಂತ ಒಂದು ಮ್ಯಾಗ್ಝೈನ್ ಪಬ್ಲಿಷ್ ಮಾಡ್ತಾಯಿದ್ರು, ತುಂಬ ಒಳ್ಳೆಯದು. ಒಳ್ಳೆಯವು ಯಾವುವು ಉಳಿಯಲ್ಲ ರೀ, ಕೆಟ್ಟದೇ ಉಳಿಯೋದು, ಒಳ್ಳೆಯ ವಸ್ತುಗಳು ಯಾವುದೂ ಉಳಿಯಲ್ಲ, ಆ ಸಾಧನೆ ನಿಂತೋಯಿತು. ಒಳ್ಳೆ ಅದರಲ್ಲಿ ಅದ್ರ ಫಸ್ಟ್ ಇಶ್ಯೂಗೆ ನೀನೊಂದು ಆರ್ಟಿಕಲ್ ಬರ್ಕೊಡು ಅಂತ ಇಲ್ಲಿಂದ ಫೋನ್ ಮಾಡಿದ್ದಾರೆ ತಿರುಪತಿಗೆ. ನನಗೆ ನನ್ನ ಕೈಲಿ ಬರೆಯೋಕ್ಕಾಗುತ್ತ ನಿಮ್ಮ ಸಾಧನೆಗೆ, ಅದು ಸಾಹಿತಿಗಳಿಗೆ ಅಂದ್ಬಿಟ್ಟು ಏನು ಬರುತ್ತೆ ಗೊತ್ತೆ, ನನಗೂ ಬರ್ತದೆ. ಒಂದು ಆರ್ಟಿಕಲ್ ಬಂದೆ, ಏನಪ್ಪ ಆರ್ಟಿಕಲ್ ಹೆಸರು ಅಂದರೆ ದುಃಖ ಅಂತ. ನನ್ನ ಹೆಂಡತಿ ಬೈದ್ಲು, ಅಲ್ರಿ ಅವರು ಫಸ್ಟ್ ಪಬ್ಲಿಷ್ ಮಾಡ್ತಾ ಇದ್ದಾರೆ, ದುಃಖ ಕುರಿತು ಬರೀತಿದ್ದಲ್ವಾ. ನಾನು ಹೇಳಿದೆ ಸಾವಿನ ಮೇಲೆ ಬರಿಬೇಕು ಅಂತ, ಅವ್ರ ಪುಣ್ಯ ದುಃಖದ ಮೇಲೆ ಬರೀತಾ ಇದ್ದೀನಿ. ಐತೆ ಒಂದು ಪುಸ್ತಕದಾಗೆ ನನ್ನ ಮೊದಲನೇ ಪುಸ್ತಕ ಇಡೀ ಪುಸ್ತಕ ಅಂತ ನಾನು ಬಹಳ ವರ್ಡ್ಸ್ನ ಇಂಗ್ಲೀಷ್ನೋ ನಂಗೆ ಹೆಂಗೆ ಟ್ರಾನ್ಸ್ಲೇಟ್ ಮಾಡೋದು ಅದನ್ನು. ಇಡಿಪಸ್ ಕಾಂಪ್ಲೆಕ್ಸ್ ಅಂದರೆ ಸುಲಭ, ಸೈಕಾಲಜಿನಲ್ಲಿ ನಾನು ಇಂಗ್ಲೀಷ್ ವರ್ಡ್ಸನ್ನು ಉಪಯೋಗಿಸೋದನ್ನ ಕೆಲವರು ಇಷ್ಟಪಡಲ್ಲ. ನಾನು ಹೇಳಿದೆ ಭಾಷೆ ಬೆಳಿಬೇಕು, ಕನ್ನಡದ ಮೇಲೆ ತುಂಬ ಪ್ರೀತಿ ನನಗೆ, ಮೊದಲು ಇರಲಿಲ್ಲ ಇತ್ತೀಚೆಗೆ, ಯಾಕೆಂದರೆ ಹೊರಗಡೆ ಇದ್ದೆ ರೀ ನಾನು. ಆಮೇಲೆ ಗೊತ್ತಾಯಿತು ನನಗೆ ಇಂಗ್ಲೀಷ್ನವ್ರಿಗೆ ಬರೆಯೋಕ್ಕೆ ಅಕ್ಷರಗಳಿಲ್ಲದೆ ಇರೋ ಕಾಲದಲ್ಲಿ ಕನ್ನಡದವರು ಪದ್ಯ ಬರೀತಾ ಇದ್ರು ಅಂತ. ಕನ್ನಡ ಈಸ್ ಎ ವೆರಿ ಗ್ರೇಟ್ ಲ್ಯಾಂಗ್ವೇಜ್ ಅಂತ ಐ ಹ್ಯಾವ್ ರಿಯಲೈಸ್ಡ್ ರೀಸೆಂಟ್ಲಿ. ಬಟ್ ಕನ್ನಡದ ಜನ ಸರಿ ಇಲ್ಲ, ಇವರು ಕನ್ನಡನ ಬಿಟ್ಬಿಟ್ಟು ಇನ್ನೇನೇನೋ ಮಾಡೋಕ್ಕೆ ಹೋಗ್ತಾರೆ, ಕನ್ನಡನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕಿದ್ದಾರೆ. ಎಂಥದ್ದು ಕನ್ನಡ ರಕ್ಷಣಾ ವೇದಿಕೆ, ಅವರು ರಕ್ಷಿಸ್ಕೊಳ್ಳೋದು ತಮ್ಮನ್ನ, ಕನ್ನಡನಲ್ಲ. ಕನ್ನಡನ ಓದ್ರಿ ಅಂತ ಹೇಳಿಬಿಟ್ಟು ಅವ್ರ ಮಕ್ಕಳಿಂದ ನರ್ಸರಿ ಸ್ಕೂಲಿಗೆ ಕಳಿಸ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಹಳ್ಳಿ ಹುಡುಗ, ಮೊದಲನೇ 4 ವರ್ಷ ನಾನು ಇಂಗ್ಲೀಷ್ ಲೆಟರ್ಸ್ನೂ ನೋಡಿಲ್ಲ. ಮಿಡ್ಲ್ ಸ್ಕೂಲಿಗೆ ಬಂದಾಗ ಒಂದು ಸಬ್ಜೆಕ್ಟು, ಕನ್ನಡ ಮೀಡಿಯಂ ಸ್ಟೂಡೆಂಟ್ ನಾನು. ಹೈಸ್ಕೂಲಿಗೆ ಬಂದಾಗ ನಮ್ಮ ಮೇಷ್ಟ್ರು ಲೇ ನೀನು ಇಂಗ್ಲೀಷ್ ಮೀಡಿಯಂ ತಕ್ಕೊಂಡ್ರು. ಅದ್ಯಾಕಪ್ಪ ಅಂದರೆ ಇಲ್ಲ ನಿನಗೆ ಅರ್ಥಮೆಟಿಕ್ಕು ಮತ್ತು ಇಂಗ್ಲೀಷ್ನಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದೈತೆ, ಆದ್ದರಿಂದ ನೀನು ಇಂಗ್ಲೀಷ್ ಮೀಡಿಯಂ ತಕ್ಕೊಂತ. ನನಗೆ ಇಷ್ಟ ಇಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಕನ್ನಡ ಮೀಡಿಯಂನಲ್ಲಿದ್ದರು, ಆದರೂ ಅವ್ರು ನನ್ನ ಇಂಗ್ಲೀಷ್ ಮೀಡಿಯಂ. ನಾನು ಯಾಕೆ ಹೇಳ್ತೀನಿ ಅಂದರೆ ಭಾಷಾ ಸಾಮರ್ಥ್ಯ ಒಂದೇ, ನೀವು ಯಾವ ಭಾಷೆ ಕಲಿತೀರಿ ಅನ್ನೋದು ವಾತಾವರಣದ ಮೇಲೆ ಹೋಗುತ್ತೆ. ಫ್ರಾನ್ಸ್ನಲ್ಲಿ ಹುಟ್ಟಿದ್ರೆ ಫ್ರೆಂಚ್ ಮಾತಾಡ್ತಾ ಇದ್ರಿ, ಇಂಗ್ಲೆಂಡ್ನಲ್ಲಿ ಹುಟ್ಟಿದ್ರೆ ಇಂಗ್ಲೀಷ್ ಮಾತಾಡ್ತೀರಿ, ಕನ್ನಡದಲ್ಲಿ ಕನ್ನಡ ಮಾತು. ನೀವು ಕನ್ನಡ ಚೆನ್ನಾಗಿ ಬರೆಯೋದಾದರೆ ಇಂಗ್ಲೀಷ್ನೂ ಚೆನ್ನಾಗಿ ಬರೀಬಾರ್ದು.
ನಾನು ಇಂಗ್ಲೀಷು ಮೊದಲನೇ 7 ವರ್ಷ ಇಂಗ್ಲೀಷಲ್ಲಿ ಓದಿಲ್ಲ ಇರಲಿಲ್ಲ ರೀ. ಈಗ ಇವರು ಹೇಳ್ದಂಗೆ 1,000 2,000 ಪುಟಗಳು ಇಂಗ್ಲೀಷ್ನಲ್ಲಿ ಬರೆದಿದ್ದೀನಿ. ಎಲ್ಲಿಂದ ಬಂತು? ಹಳ್ಳಿ ಹುಡುಗ ನಾನು. ನಮ್ಮೂರ್ನಾಗ ಯಾರೂ ಎಜುಕೇಟೆಡ್ ಅಲ್ಲ. ನಾನೊಬ್ಬನೇ ಒಂದು ಕಾಲದಲ್ಲಿ ನಾನೊಬ್ಬನೇ ಚಾಮರಾಜನಗರ ಡಿಸ್ಟ್ರಿಕ್ಟಿಗೆ ಡಾಕ್ಟರೇಟ್ ಮಾಡಿದ್ದವನು ನಾನೊಬ್ಬನೇ ಹಿಂದುಳಿದ ಡಿಸ್ಟ್ರಿಕ್ಟ್. ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಎಲ್ಲರಿಗೂ ಹೇಳೋದು ಒಂದೇ ಮಾತು, ನಾನು ಮಾಡಬೇಕಾದ್ರೆ ನಿಮ್ಮ ಕೈಲಿ ಯಾಕೆ ಆಗಲ್ಲ, ನೀವು ಮಾಡಬಾರ್ದು. ನಾನು ಮಾಡಿದ ನಾನು ಈ ಲೆವೆಲ್ಲಿಗೆ ಬರಬೇಕಾದ್ರೆ ಒಂದು ಹಳ್ಳಿ ಹುಡುಗ ಯಾರು ಆರು ನಿಮಗೆ ಆಶ್ಚರ್ಯ ಆಗ್ಬೋದ್ರಿ. ನಮ್ಮ ಅಪ್ಪ ಹೆಂಗೋ ಒಂದು ನನ್ನ ಮಗನಿಗೊಂದು ಕೆಲಸ ಕೊಡಿಸ್ಬೇಕು, ಓದ್ಬಿಟ್ಟು ಕರ್ಕೊಂಡು ಒಂದು 50-100 ರೂಪಾಯಿ ದುಡಿಬೇಕು ಅಂತ ಅವ್ರು ಕೇಳೋರು ನನ್ನನ್ನು. ನೀನು ಯಾವಾಗ ನೀನು ಓದೋದನ್ನು ನಿಲ್ಲಿಸ್ತೀಯಾ ಅಂತ ಮುಂದಕ್ಕೆ ಹೋಗುವಂಥ ಹಳ್ಳಿಯವ್ರ ಜನ ರೀ. ನನಗೆ ಪ್ರತಿ ಸಾರಿನೂ ಅವ್ರು ಕೇಳ್ತಾ ಇದ್ದಿದ್ದೆ, ನೀನು ಯಾವಾಗ ಓದೋದನ್ನು ನಿಲ್ಲಿಸ್ತೀಯಾ ಅಂತ. ಅದಕ್ಕೆ ನಾನು ಕೋಪ ಬಂದ್ಬಿಟ್ಟು ಒಂದು ದಿವಸ ಹೇಳಿದೆ ಅವ್ರಿಗೆ, ನಾನು ಯಾವಾಗ ಫೇಲ್ ಆಗ್ತೀನೋ ಆವಾಗ ನಿಲ್ಲಿಸ್ತೀನಿ ಆಯಿತಾ. ಪ್ರತಿ ವರ್ಷ ನಾನು ರಜಕ್ಕೆ ಊರಿಗೆ ಹೋದಾಗ ಅವ್ರು ಕೇಳ್ತಿದ್ದೇನೆ ಗೊತ್ತಾ, ಈ ವರ್ಷನೂ ನೀನು ಫೇಲ್ ಆಗಿಲ್ಲ. ಹೀಗೆ ರೀ ನಾನು ಬದುಕದ್ದೆ ಬದುಕೇ ಒಂದು ಆಶ್ಚರ್ಯ ಕರವತ್ತು. ರವಿ ಹೇಳ್ತಾರೆ ನಿಮ್ಮ ಬಯೋಗ್ರಫಿ ಬರ್ಕೊಡಿ ಸರ್ ಮಾಡಬೇಕು, ಆಗ್ತಾ ಇಲ್ಲ. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿತ್ತು. ಬರೀ ರಿಸರ್ ಜೀವನ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತೈತೆ. ಮಾತಾಡಕ್ಕೆ ಹೋದರೆ ಮಸ್ಟ್ ಆಗೈತೆ. ಐ ಕ್ಯಾನ್ ಟಾಕ್ ಅವರ್ಸ್ ಟುಗೆದರ್. ಇನ್ಫ್ಯಾಕ್ಟ್ ನಾನು ಈ ಕಾಲೇಜಿಗೆ ಬಂದಿರೋದಿದೆ ಮೊದಲು. ಆಶ್ಚರ್ಯ ನನಗೆ ತುಂಬ, ಯಾರು ನನ್ನ ಸ್ಟೂಡೆಂಟ್ ಇಲ್ಲಿ ನಿಮ್ಮ ಓದಿದವ್ರು ಕೆಲವರು ಬೇರೆ ಕಾಲೇಜ್ಗಳಲ್ಲಿ ಸ್ಟಡಿ ಮಾಡೋರು, ಸರ್ ಸರ್ ನಮ್ಮ ಕಾಲೇಜು ಸರ್ ಅದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಯಾವುದೋ ಒಂದು ಹೆಣ್ಮಗ ನನಗೆ ಬೆಳಗ್ಗೆ ಫೋನ್ ಮಾಡಿ, ಆಚಾರ್ಯ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡಿ ಮಾಡ್ತಾ ಇದ್ದಾರೆ ನಿಮ್ಮ ಕಾಲೇಜಿನ. ನಾನು ಬೇರೆ ಕಾಲೇಜ್ಗಳಿಗೆಲ್ಲ ಹೋಗಿ ಮಾತಾಡಿದ್ದೀನಿ, ಅವ್ರು ಕರೆದಿದ್ದಾರೆ ನಿಮ್ಮ ಕಾಲೇಜಿಗೆ. ನಿಮ್ಮ ಕಾಲೇಜಲ್ಲಿ ಸೈಕಾಲಜಿ ಹೇಗೆ ಅಂತಲೂ ಗೊತ್ತಿರಲಿಲ್ಲ ನನಗೆ, ಇಲ್ಲೇ ನಾನೇ ಬರ್ತಾ ಇದ್ದೆ. ಬಿಕಾಸ್ ಐ ಲವ್ ಸೈಕಾಲಜಿ. ಯಾವ್ದು ಇವರು ಹೇಳಿದ್ರು ನನ್ನ ಹೆಂಡತಿಗೆ ಸೈಕಾಲಜಿ ಮೇಲೆ ಬಹಳ ಕೋಪ, ಬಿಕಾಸ್ ನನ್ನ ಇರೋ ಟೈಮ್ನೆಲ್ಲ ಸೈಕಾಲಜಿ ಮೇಲೆ ಕಳೆದುಬಿಟ್ಟು ನನ್ನ ಮನೆ ಮಠ ಹೆಂಡತಿ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನೋ ಕಂಪ್ಲೇಂಟ್ ಇವತ್ತು ಐತೆ. ನನಗೆ ಐ ನೋ ಓನ್ಲಿ ಸೈಕಾಲಜಿ, ಇನ್ನೇನು ಗೊತ್ತಿಲ್ಲ. ಸೈಕಾಲಜಿ ಮಾಡ್ತೀನಿ ನಾನು ಕನ್ನಡದಲ್ಲಿ ಬರೀಬೇಕು ಅಂತ ಇಲ್ಲ ರೀ. ಇವರು ಒಂದು 5-6 ಆರ್ಟಿಕಲ್ಸ್ನ ಶಿವರುದ್ರಪ್ಪನವ್ರು ಬರ್ಸಿಸ್ತು. ಒಂದು ದಿವಸ ಬೆಂಗಳೂರಿಗೆ ಬಂದ ಮೇಲೆ, ನಾನು ರಿಟೈರ್ ಆಗಿ ಬೆಂಗಳೂರಿಗೆ ಬಂದ ಮೇಲೆ 60 ವರ್ಷ ತುಂಬಿದಾಗ, ಈ ಆರ್ಟಿಕಲ್ಸ್ನ ಯಾರೋ ಒಬ್ಬರು ಪಬ್ಲಿಷ್ ಮಾಡಿಸ್ಬೇಕು ಅಂತ ಯಾರಿಗೋ ಇಂಟ್ರೆಸ್ಟ್ ಆಯಿತು. ಒಬ್ಬ ಹಿರಿಯ ಪಬ್ಲಿಷರ್ಸ್ಗೆ ಅದನ್ನು ಕೊಟ್ಟೆ ನಾನು. ಅವ್ರೇನು ಹೇಳಿದ್ರು ಗೊತ್ತಾ, ಇದನ್ನೆಲ್ಲ ಯಾರು ಓದ್ತಾರೆ ಸಾರ್, ಪಬ್ಲಿಷ್ ಮಾಡಿದ್ರೆ ಇದನ್ನು ಯಾರು ಓದ್ತಾರೆ ಅಂದರು. ನಾನು ಮರ್ತುಬಿಟ್ಟೆ, ಹೋಗಲಿ ಬೇಡಪ್ಪ ಪಬ್ಲಿಷ್ ಮಾಡಿದ್ರೆ ನನಗೇನು ನಷ್ಟ ಇಲ್ಲ ಆಯಿತು ಅಂತ. ಆದರೆ ಒಬ್ಬರು ಕನ್ನಡದ ಪರಿಚಾರಕರು ಶ್ರೀನಿವಾಸರಾಜು ಅಂತ ಒಬ್ಬರಿದ್ದರು ರೀ, ತುಂಬ ದೊಡ್ಡ ಮನುಷ್ಯ. ಒಂದು ದಿವಸ ನಾನು ರೂಮಿಗೆ ಬಂದು ಈ ಆರ್ಟಿಕಲ್ಸ್ನ ನೋಡಿದ್ರು, ಸಾರ್ ತುಂಬ ಅನ್ಯಾಯ ಆಗುತ್ತೆ ಇದನ್ನು ಪಬ್ಲಿಷ್ ಮಾಡದೆ ಇದ್ರು ಅಂದ್ಬಿಟ್ಟು ನನ್ನ ಹತ್ರ ಕಿತ್ಕೊಂಡು ಹೋಗಿ ರವಿಗೆ ಕೊಟ್ಟಿದ್ದಾರೆ, ಇದನ್ನು ಪಬ್ಲಿಷ್ ಮಾಡಯ್ಯ. ಅವರು ಅದು ನನ್ನ ಮೊದಲ ಪುಸ್ತಕ ಇಡಿಪಸ್ ಕಾಂಪ್ಲೆಕ್ಸ್ ಅಂತ, 4 ಸಾರಿ ರೀಪ್ರಿಂಟ್ ಮಾಡಿಸಿದ್ದಾರೆ. ನಾನು ಇವ್ರಿಗೆ ಹೇಳಿದೆ ರವಿಗೆ, ರೀ ನೀವು ಈ ಪುಸ್ತಕ ಪ್ರಿಂಟ್ ಮಾಡಿ ನಷ್ಟ ಮಾಡ್ಕೋತೀರಿ, ಇದನ್ನು ತಕ್ಕಳಲ್ಲ ಯಾರು ಅಂತ ಹೇಳಿದ್ದಾರೆ ಅಂದರೆ, ಅವ್ರು ಹೇಳಿದ್ರು ಇಲ್ಲ ಅದನ್ನು ಯಾರಿಗೆ ತಲುಪಿಸ್ಬೇಕು ಅಂತ ನನಗೆ ಗೊತ್ತು, ಅವ್ರಿಗೆ ತಲುಪಿಸ್ತೀನಿ ಅಂತ. ಇಟ್ ಹ್ಯಾಸ್ ಬೀನ್ ರೀಪ್ರಿಂಟೆಡ್ 4 ಟೈಮ್ಸ್. ತುಂಬ ನಾನು ಇಷ್ಟು ಪುಸ್ತಕ ಬರೆಯೋಕ್ಕಾಯ್ತಾ? ಈಗ 6 ಪುಸ್ತಕ ಬರೆದೆ ಸೈಕಾಲಜಿಲಿ. ಟೆಕ್ಸ್ಟ್ ಬರೀಲಿಲ್ಲ, ಟೆಕ್ಸ್ಟ್ ಬರೆದ್ರೆ ದುಡ್ಡು ಸಿಕ್ಕೋದು. ದುಡ್ಡಿಗೆ ಟೆಕ್ಸ್ಟ್ಗಿಂತ ನನಗೆ ದಿ ಹೋಲಿಸ್ಟಿಕ್ ವ್ಯೂ ಆಫ್ ಸೈಕಾಲಜಿ. ಒಂದು ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಬರೀ ಆರ್ಟಿಕಲ್ಸ್ ಅಂತವು ಬೆಂಗಳೂರು ಯೂನಿವರ್ಸಿಟಿನವರು 50 ವರ್ಷ ಆದಾಗ ಒಂದು ಆರ್ಟಿಕಲ್ ಬರ್ಕೊಡಿ ಅಂದರು. ಅಲ್ಲಿ ಏನು ಗೊತ್ತಾ, ನಾನು ಆ ಫಸ್ಟ್ ಪುಸ್ತಕದಲ್ಲಿ ಪಬ್ಲಿಷ್ ಆಗೈತೆ, ಅದರ ಟೈಟಲ್ ಏನು ಗೊತ್ತೇನ್ರಿ, ಚಿಕಿತ್ಸೆಗೆ ಬರದ ಮನೋರೋಗಿಗಳು ಅಂತ. ದೇರ್ ಆರ್ ಸೆವೆರಲ್ ಪೀಪಲ್ ಹೂ ಡು ನಾಟ್ ಕಮ್ ಫಾರ್ ಟ್ರೀಟ್ಮೆಂಟ್. ಯಾರೋ ಕೇಳಿದ್ರು ಅವ್ರು ಯಾರ್ರಿ ಅಂತ, ನಾನು ನೀವು ಐ ಹ್ಯಾವ್ ರಿಟನ್ ದಟ್ ಇಸ್ ಬಿ ರೀಪ್ರಿಂಟೆಡ್ ಬೈ ರವಿ
ಚಿಕಿತ್ಸೆಗೆ ನಾವೆಲ್ಲ ಮನೋರೋಗಿಗಳು, ನೀವು ಒಂಚೂರು ಹೆಚ್ಚು ಕಮ್ಮಿ ಅಷ್ಟೆ, ಅವ್ರು ಅಲ್ಲಿದ್ದಾರೆ ನಾವು ಇಲ್ಲಿದ್ದೀವಿ. ಅದನ್ನು ಬಿಟ್ಟರೆ ನಾವೆಲ್ಲ ಕ್ವಶನ್ ವೇರಿಯೇಷನ್. ಹೀಗೆ ನನಗೆ ಆಶ್ಚರ್ಯ, ನನ್ನ ಪುಸ್ತಕ ಬರೆದನ, ನಾನು ಬರೆದ ಪುಸ್ತಕಗಳನ್ನ ಜನ ಓದ್ತಾರ ಇಲ್ಲ ನನಗೆ ಗೊತ್ತಿರಲಿಲ್ಲ. ನಾನು ಎಂದೂ ಬರೆದವನಲ್ಲ. ಇನ್ಫ್ಯಾಕ್ಟ್ ನಾನು ಬರೆದ ನನಗೆ ಬಹಳ ಕಷ್ಟಪಟ್ಟು ನನ್ನ ಮೊಟ್ಟ ಮೊದಲ ಬರಹ ಏನು ಗೊತ್ತಾ, ಒಂದು ಸಬ್ಜೆಕ್ಟು ಸೈಕಾಲಜಿನಲ್ಲಿ ನೀವು ಯಾರು ಕೇಳಿ ಕೆಲವರು ಕೇಳಿರ್ಬೋದು, ದೇರ್ ಈಸ್ ಎ ಥಿಂಗ್ ಕಾಲ್ಡ್ ಫ್ಯಾಕ್ಟರ್ ಅನಾಲಿಸಿಸ್ ಅಂತ. ಐ ಡೋಂಟ್ ನೋ, ಈಗಿನ ಕಾಲ ಸೈಕಾಲಜಿನವ್ರು ನೋಟ್ಸ್ ಓದ್ಕೊಂಡು ಪಾಸ್ ಮಾಡ್ಕೊಂಬರ್ತಾರೆ, ಅವ್ರ ಪುಸ್ತಕಗಳು ಓದಲ್ಲ. ನಮಗೆ ಸೈಕಾಲಜಿನಲ್ಲಿ ಸಿಲೆಬಸ್ ಕೊಟ್ಟಿರಲಿಲ್ಲ ನಮ್ಮ ಕಾಲದಲ್ಲಿ. ಏನು ಓದಬೇಕು ಸರ್ ಅಂದರೆ ಲೈಬ್ರರಿಯಲ್ಲಿರೋ ಪುಸ್ತಕಗಳು ಓದ್ತಿದ್ರು. ನಿಜವಾಗಿರಿ ನೋಟ್ಸು ಅದು ಇದು ಅಂತ ಇಲ್ಲ, ಲೈಬ್ರರಿಗೆ ಹೋಗೋದು, ಅಲ್ಲಿ ಸೈಕಾಲಜಿ ಪುಸ್ತಕಗಳು ಏನೇನಿದಾವೋ ಎಲ್ಲರೂ ಓದ್ರು. ದ್ಯಾಟ್ ವಾಸ್ ದಿ ವೇ ವಿ ವರ್ ಟ್ರೈನ್. ಆನರ್ಸ್ ಕ್ಲಾಸ್ ಕೊಡುವಾಗ 3 ವರ್ಷ ಬರೀ ಸೈಕಾಲಜಿ ಓದಿ ಆಮೇಲೆ ಎಮ್ ಎ ಆಗಿ ಬರ್ತಿದ್ದೋ. 1 ವರ್ಷ 12 ತಿಂಗಳು ಎಮ್ ಎ ಅದು ಆಗಿನ ಕಾಲದಲ್ಲಿ, ಬರೀ ಸೈಕಾಲಜಿ ಇನ್ನೇನೂ ಇಲ್ಲ. ಆ್ಯಂಡ್ ಯು ನೋ ಮೇಸ್ಟ್ರುಗಳು ನಾವು ಒಂದೇ ಮನೆಯವರಿಗೆ, ದೇರ್ ಯೂಸ್ ಟು ಬಿ ನೋ ಡಿಸ್ಟಿಂಕ್ಷನ್. ನಾವೆಲ್ಲ ಅವ್ರ ಜೊತೆಗೆ ವಾಸ. ಇನ್ಫ್ಯಾಕ್ಟ್ ನಾನು ಆ ಫ್ಯಾಕ್ಟರ್ ಅನಾಲಿಸಿಸ್ ಅನ್ನೋ ಸಬ್ಜೆಕ್ಟಿನ ಮೇಲೆ, ಅದು ಸ್ವಲ್ಪ ಸ್ಟ್ಯಾಟಿಸ್ಟಿಕಲ್ ಮೆಥಡಾಲಜಿ ಡಿಸರ್ಟೇಷನ್ ಬರೀರು ನಮ್ಮ ಪ್ರೊಫೆಸರ್. ಡಿಸರ್ಟೇಷನ್ ಬರೀತೀನಿ ಸಾರ್, ನನಗೆ ಯಾರು ಗೈಡ್ ಬೇಕಲ್ಲ ಅದಕ್ಕೆ ಅಂದರೆ. ಯಾವ ಮೇಷ್ಟ್ರು ಗೈಡ್ ಆಗೋಕ್ಕೆ ಒಪ್ಕೊಳ್ಳಿಲ್ಲ, ನಮಗೆ ಗೊತ್ತಿಲ್ಲ ಅದು, ನಮಗೆ ಗೊತ್ತಿಲ್ಲ ಅದೇಂಗೆ ನಾವು ಗೈಡ್ ಆಗ್ತೀವಿ. ಇವ್ರು ನಮ್ಮ ಮೇಷ್ಟ್ರು ಹೇಳ್ತಾರೆ ನಿನಗೆ ಗೈಡ್ ಇಲ್ದೇ ಏನಂತೆ, ಮೊದಲು ಫ್ಯಾಕ್ಟರ್ ಅನಾಲಿಸಿಸ್ ಮಾಡಿದ್ನಲ್ಲ ಚಾರ್ಲ್ಸ್ ಎಡ್ವರ್ಡ್ ಸ್ಪಿಯರ್ಮನ್, ಅವನಿಗೆ ಯಾರಿದ್ರು ಗೈಡು, ನೀನೇ ಮಾಡು, ಏನು ಸಾರ್ ನೀವು ಹೀಗೆ ಹೇಳ್ತೀರಿ ಅಂತ ಬರದೆ. ಆಗ ಒಬ್ಬ ಮೇಷ್ಟ್ರು ಹೆಂಗೆ ಬಂದರು ಗೊತ್ತಾ, ನನಗೆ ಗೈಡಾಗಿ ನನಗೂ ಗೊತ್ತಿಲ್ಲ, ನಾನು ನೀನು ಇಬ್ಬರು ಒಟ್ಟಿಗೆ ಕಲಿಯೋಣ ಅಂದರು. ದ್ಯಾಟ್ ವಾಸ್ ದಿ ಟೈಪ್ ಆಫ್ ಟೀಚರ್ಸ್ ಐ ಹ್ಯಾಡ್. ತುಂಬ ಒಳ್ಳೆ ಮೇಷ್ಟ್ರುಗಳಿದ್ದರು ನನಗೆ. ಬರದೆ ಆಮೇಲೆ 16 ವರ್ಷಗಳಾದಮೇಲೆ ನನಗೆ ನಮ್ಮ ಪ್ರೊಫೆಸರ್ ಫೋನ್ ಮಾಡಿದ್ದಾರೆ, ನಾನು ತಿರುಪತಿಗಿದ್ದಾಗ. ಕನ್ನಡ ಎನ್ಸೈಕ್ಲೋಪೀಡಿಯಾ, ಐ ಡೋಂಟ್ ನೋ ವೆದರ್ ಯುವರ್ ಲೈಬ್ರರಿ ಹ್ಯಾವ್ ಎ ಸೆಟ್ ಆಫ್ 20 ವಾಲ್ಯೂಮ್ಸ್ ತರಿಸಿದ್ದೀರೇನ್ರಿ, ಕನ್ನಡ ವಿಶ್ವಕೋಶ ಮೈಸೂರು ವಿಶ್ವವಿದ್ಯಾಲಯ ನೋಡಬೇಕು ನೀವು. ಅದರಲ್ಲಿ ಪ್ರಿಂಟ್ ಆಗೈತೆ ನನ್ನ ಆರ್ಟಿಕಲ್ಲು, ಯಾವುದು ಘಟಕ ವಿಶ್ಲೇಷಣೆ ಅಂತ, ಫ್ಯಾಕ್ಟರ್ ಅನಾಲಿಸಿಸ್. ಯಾರೂ ಓದಲ್ಲ ರೀ ಅದನ್ನು, ನನ್ನ ಬಿಟ್ಟು ಇನ್ಯಾರೂ ಓದಿಲ್ಲ ಆ ಆರ್ಟಿಕಲ್. ಅರ್ಥ ಆಗಲ್ಲ ಕಷ್ಟ ಪ್ರಕರಣ. ಅದೇ ಫಸ್ಟ್ ಪಬ್ಲಿಷ್ ಆಯಿತು. ಆವತ್ತಿನಿಂದ ಅವರು ಒತ್ತಾಯ ಮಾಡಿ ನೀನು ಬರೀ ಬರೀ ಬರೀ. ಹಿಂಗೆ ಹೇಳೋರು, ಇಂಗ್ಲೀಷ್ನಲ್ಲಿ ಬರೆಯೋರು ಬೇಕಾದಷ್ಟು ಜನ ಇದ್ದಾರಪ್ಪ, ಅಲ್ಲಿ ಬರೀದೇ ಇದ್ದರೆ ಏನೂ ನಷ್ಟ ಇಲ್ಲ, ಕನ್ನಡದಲ್ಲಿ ಬರೆಯಪ್ಪ ಅಂತ ಒತ್ತಾಯಪೂರ್ವಕವಾಗಿ ಜುಯಸ್ ಶಿವರುದ್ರಪ್ಪ ಈ ಇನ್ಫ್ಲೂಯೆನ್ಸ್ ಇಡ್ ಮೀ. ಆ್ಯಂಡ್ ಫಾರ್ಚುನೇಟ್ಲಿ ಶ್ರೀನಿವಾಸ ರಾಜ್ ಕೇಮ್ ಟು ಮೈ ರೂಮ್, ಅವ್ರು ಬೇಗ ಸತ್ತೋಗ್ಬಿಟ್ರು. ನನಗೆ ಭಾಳ ದುಃಖ ಆಯಿತು, ನನ್ನ ಪುಸ್ತಕ ಪಬ್ಲಿಷ್ ಆಗೋದಕ್ಕೆ ರವಿಗೆ ತಂದು ಕೊಟ್ಟವರು ಅವರು. ಆ್ಯಂಡ್ ರವಿ ಎನ್ಕರೇಜ್ ಮೀ, ಐ ಆಮ್ ಜಸ್ಟ್ ಲೈಕ್ ಎ ಫ್ಯಾಮಿಲಿ ಮೆಂಬರ್ ಫಾರ್ ಪಬ್ಲಿಷರ್ ರವಿ. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ರು ಏನೋ, ಅವ್ರಿಗೆ ನೀವು ನಿಮ್ಗೆ ಹೇಳಬೇಕು ಅಂತಿದ್ದೀನಿ, ಕನ್ನಡದಲ್ಲಿ ಇವತ್ತು ಬರಹಗಾರರು ಅವರ ಆಸೆ ಏನು ಗೊತ್ತಾ, ಒಂದು ನಮ್ಮದೊಂದು ಪುಸ್ತಕ ಅಭಿನವದಲ್ಲಿ ಪಬ್ಲಿಷ್ ಆಗಬೇಕಲ್ಲ. ಆ ಲೆವೆಲ್ಗೆ ಅಭಿನವ ಬಂದೈತೆ ಇವರು ಈ ವರ್ಷ. ನಿಮಗೆ ಗೊತ್ತಿರ್ಬೋದು ಅವ್ರಿಗೆ ಬೆಸ್ಟ್ ಪಬ್ಲಿಷಿಂಗ್ ಅವಾರ್ಡ್ ಬಂತು ಅಭಿನವ. ನನಗೆ ಬಂದಷ್ಟು ಸಂತೋಷ ಆಗೋಗ್ಬಿಡ್ತೀವ್ರಿ ಅವತ್ತು, ಯಾಕೆಂದ್ರೆ ನಾನು ಐ ಹ್ಯಾವ್ ಐಡೆಂಟಿಫೈ ವಿತ್ ಅಭಿನವ. ನನ್ನ ಪುಸ್ತಕಗಳೆಲ್ಲ ಪಬ್ಲಿಷ್ ಮಾಡೋರು, 6-7 ಪುಸ್ತಕಗಳನ್ನ ಪಬ್ಲಿಷ್ ಮಾಡಿ ಮಾರಾಟ ಮಾಡಿದವರು ಅವ್ರೆ. ತುಂಬ ಸಂತೋಷ ಆಯಿತು ಕನ್ನಡದಲ್ಲಿ ಬರದೆ ಅಂತ. ನಿಮ್ಮ ಜೊತೆಗೆ ಮಾತಾಡಿದ್ದಂತೂ ನನಗೆ ಇನ್ನೂ ಸಂತೋಷ. ನನ್ನ ವಿದ್ಯಾರ್ಥಿಗಳ್ರಿ, ಮೈ ಲೈಫ್ ಹ್ಯಾಸ್ ಬೀನ್ ಸ್ಪೆಂಟ್ ವಿತ್ ಮೈ ಸ್ಟೂಡೆಂಟ್ಸ್. ನಾನು ಆ ಪುಸ್ತಕ ಪಬ್ಲಿಷ್ ಮಾಡಿದಾಗ ಸೈಕಾಲಜಿ ಫಾರ್ ನರ್ಸಸ್ನ ಡೆಲ್ಲಿಯಿಂದ ಫೋನ್ ಮಾಡಿದ್ರು, ಇದನ್ನು ಯಾರು ಡೆಡಿಕೇಟ್ ಮಾಡ್ತೀರಿ ಅಂತ. ಯಾರು ಡೆಡಿಕೇಟ್ ಮಾಡ್ತಾರೆ ಅಪ್ಪನಿಗೆ ಅಮ್ಮನಿಗೆ? ನಾನು ಹೇಳಿದೆ ಇಟ್ ಈಸ್ ಡೆಡಿಕೇಟೆಡ್ ಟು ಮೈ ಸ್ಟೂಡೆಂಟ್ಸ್ ಅಂತ. ದಿ ಬುಕ್ ಈಸ್ ಡೆಡಿಕೇಟೆಡ್ ಟು ಮೈ ಸ್ಟೂಡೆಂಟ್ಸ್, ಐ ಲವ್ ಮೈ ಸ್ಟೂಡೆಂಟ್ಸ್. ಇವತ್ತು ನನಗೆ 87 ವರ್ಷ, ನಾನು ಬದುಕಿರ್ಬೇಕಾದ್ರೆ ಮುಖ್ಯ ಕಾರಣ ಮೈ ಸ್ಟೂಡೆಂಟ್ಸ್ ಆರ್ ದೇರ್ ಆಲ್ ಓವರ್ ದಿ ವರ್ಲ್ಡ್ ಎಲ್ಲ ಕಡೆನೂ. ಲಾಸ್ ಆಂಜಲ್ಸ್ನಿಂದ ಒಬ್ಬ ಫೋನ್ ಮಾಡಿದ್ದ, ಅವನಲ್ಲಿ ಹೇಳಿದ್ನಂತೆ, ನೋ ನೋ ಯು ಆರ್ ನೋ ಬಾಡಿ,
ಮೈ ಗ್ರೇಟ್ ಟೀಚರ್ ಈಸ್ ಇನ್ ಬ್ಯಾಂಗ್ಳೂರ್ ಅಂತ. ಈ ಈಸ್ ಎನ್ ಇರಾನಿಯನ್ ಮುಸ್ಲಿಂ ಸ್ಟೂಡೆಂಟ್, ಪ್ಲೀಸ್ ರಿಮೆಂಬರ್, ಎನ್ ಇರಾನಿಯನ್ ಸ್ಟೂಡೆಂಟ್ ಹೂ ಸ್ಟಡೀಡ್ ವಿತ್ ಮೀ. ಈಸ್ ಟಾಕಿಂಗ್ ಅಬೌಟ್ ಮೀ ಇನ್ ಲಾಸ್ ಆಂಜಲ್ಸ್. ನಂಗೆ ತುಂಬ ಸಂತೋಷ. ಏನು ನೀವೇನು ಎದುರ್ಕೋಬೇಡ, ಓದಿರೋದು ಯಾರು ಹೋಗಿದ್ರೆ ಸಂತೋಷ ಆಗುತ್ತೆ ನಿಮಗೆ, ಬಟ್ ನೀವು ತಿಳ್ಕೋಬೇಕಾದ್ದೇನು ಇದಕ್ಕೆ ನಾನು ಅರ್ಹನಾ ಅಂತ ಸ್ವಲ್ಪ ಯೋಚನೆ ಮಾಡೋದು ಆಯ್ತಲ್ವಾ. ಹೀಗೆ ನಾನು ಐ ಎಂಜಾಯ್ಡ್ ಇಟ್, ಐ ಎಂಜಾಯ್ಡ್ ಮೈ ವರ್ಕ್. ನನಗೆ ಮೇಷ್ಟ್ರಿ ಕೆಲಸ ಮಾಡೋದು ಅಂದರೆ ನಾನು ಗಾದೆ ಮಾತು ಹೇಳ್ತಿದ್ದೆ, ಸರ್ ಮೇಷ್ಟ್ರಿ ಕೆಲಸ ಇಟ್ಸ್ ಓನ್ಲಿ ಸರಸ್ವತಿ ಪ್ರಸನ್ನ, ಲಕ್ಷ್ಮೀ ಪ್ರಸನ್ನ ಇಲ್ಲಪ್ಪ ಅಂತ. ಇಟ್ಸ್ ಓಕೆ, ಬಟ್ ಸ್ಟಿಲ್ ಐ ಎಂಜಾಯ್ಡ್ ಮೈ ವರ್ಕ್. ಇವತ್ತೂ ಎವ್ರಿ ಡೇ ಒನ್ ಆರ್ ದಿ ಅದರ್ ಮೆಸೇಜ್ ಬರ್ತಿದ್ದೆ ನನಗೆ ನನ್ನ ಸ್ಟೂಡೆಂಟ್ಸಿಂದ. ಅವ್ರು ಹೇಳೋದೇನು ಗೊತ್ತಾ, ಸಾರ್ ನೀವು ಬೇಕು ಸರ್ ನಮಗೆ, ನೀವು ಇರಬೇಕು ಸರ್. ಎಷ್ಟು ಸಂತೋಷ ಆಗುತ್ತೆ ರೀ, ಕೆನ್ ಐ ಪರ್ಚೇಸ್ ಇಟ್? I lived my life happily, and if I am alive today in a healthy manner, it's because of this love that I have received immensely from my students. I loved them, they loved me back immensely. I think I have lived my life meaningfully. Thank you very much for hearing me.